हलो फ्रेंड्स वेलकम टू गीता गैलरी इवत्तु वेजिटेबल पिज़्ज़ा हेगे माडबेकु तोर्सिकोड्ता इदीनि तुंबा ईजी मेथडली तोरिस्ता इदीनि मोदलिगे मैदा अन्नु जल्दी हिडकोंडु अदक्के ओंदु स्वल्प उप्पु बेरेसि स्वल्प अज्वानवन्नु हाकोळ्ळि ಸ್ವಲ್ಪ ಬೇಕಿಂಗ್ ಸೋಡಾ ಅನ್ನು ಹಾಕೊಂಡು ಒಂದು ಹಾಫ್ ಸ್ಪೂನ್ ಬೇಕಿಂಗ್ ಸೋಡಾ ಒಂದು ಹಾಫ್ ಕಪ್ ಹುಳಿ ಮೊಸರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಫ್ಲಫಿ ಆಗಿರುತ್ತೆ ಸ್ಮೂತಾಗಿ ಹಿಟ್ಟನಾದಿ ಸೈಡ್ಗೆ ಇಟ್ಕೊಳ್ಳಿ ಆನಂತರ ಒಂದು ಪ್ಯಾನ್ಗೆ ಎಣ್ಣೆಯನ್ನು ಅಪ್ಲೈ ಮಾಡಿ ಹಿಟ್ಟನ್ನು ಸ್ಪ್ರೆಡ್ ಮಾಡಬೇಕು ಒಂದು ತಾಸು ಹಿಟ್ಟನ್ನು ಹಾಗೆ ಇಟ್ಟ ನಂತರ ಯೂಸ್ ಮಾಡಿ ಸ್ಪ್ರೆಡ್ ಮಾಡಿದ ನಂತರ ಫೋರ್ಕನ್ನು ತಗೊಂಡು ಎಲ್ಲ ಸೈಡ್ ಈ ಥರ ಮಾಡ್ಕೊಳ್ಳಿ ಈಗ ಫೋರ್ಕ್ಲಿದ್ದ ಈಗ ಮಾಡೋದ್ರಿಂದ ಉಬ್ಬೋದಿಲ್ಲ ಅದು ಪಿಜ್ಜಾ ಸಾಸನ್ನು ಎಲ್ಲ ಕಡೆ ಅಪ್ಲೈ ಮಾಡಿ ನಿಮಗೆ ಇಷ್ಟ ಇದ್ದರೆ ಫಸ್ಟ್ ಬಟರ್ ಅಪ್ಲೈ ಮಾಡಿಕೊಂಡು ಪಿಜ್ಜಾ ಸಾಸ್ ಹಚ್ಕೊಳ್ಳಿ ಪಿಜ್ಜಾ ಸಾಸ್ ಎಲ್ಲ ಕಡೆ ಅಪ್ಲೈ ಮಾಡಿದ ನಂತರ ಟೊಮೆಟೊ ಸಾಸನ್ನು ಹಾಕಿ ಹಚ್ಕೋಬೇಕು ಇದಕ್ಕೆ ನಿಮಗೆ ಇಷ್ಟವಾದ ವೆಜಿಟೇಬಲ್ಸನ್ನು ಕಟ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಆನಿಯನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ಮು ತೊಗೊಂಡಿದ್ದೀನಿ ಟೊಮೆಟೊ ಪೀಸಸ್ಸು ತೊಗೊಂಡಿದ್ದೀನಿ ಆನಂತರ ಚೀಸ್ ಸ್ಲೈಸಸ್ಸನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ನಿಮಗೆ ಬೇಕಿದ್ರೆ ತುರಿದ ಚೀಸ್ನು ಹಾಕ್ಬೋದು ಇದಕ್ಕೆ ಚಿಲ್ಲಿ ಫ್ಲೇಕ್ಸನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಓರಿಗೆನನ್ನು ಹಾಕೋಬೇಕು ಸ್ವಲ್ಪ ಲಿಟಲ್ ಬಿಟ್ ಆಫ್ ಸಾಲ್ಟ್ ಹಾಕ್ಕೊಳ್ಳಿ ಆನಂತರ ಸಣ್ಣ ಫ್ಲೇಮ್ ಮೇಲೆ ಕಾಯಲು ಇಡಿ ಫುಲ್ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೀಟ್ ಆದ ತಕ್ಷಣ ಮತ್ತೆ ಒಂದು ಪ್ಯಾನ್ ಮೇಲೆ ಇದನ್ನು ಇಟ್ಕೋಬೇಕು ಒಂದು 15-10 ಮಿನಿಟ್ಸ್ ಆದ ನಂತರ ಚೀಸ್ ಕರಗಿದ ನಂತರ ವೆಜ್ ಪಿಜ್ಜಾ ರೆಡಿ ಟೇಸ್ಟಿ ಟೇಸ್ಟಿ ವೆಜ್ ಪಿಜ್ಜಾ ರೆಡಿಯಾಗಿದೆ